KGF 2 निर्देशक प्रशांत नील पुष्पा निर्देशक सुकुमार अभिमानिಗಳ ಮಧ್ಯೆ ಒಂದು ಸ್ಪರ್ಧೆ ಇದೆ। KGF ಗಿಂತ 10 ಪಟ್ಟು ಹೆಚ್ಚು ಪುಷ್ಪಾ ಉತ್ತಮವಾಗಿದೆ ಎನ್ನುವ ಹೇಳಿಕೆ ಈ ಸ್ಪರ್ಧೆಗೆ ಪ್ರಮುಖ ಕಾರಣ। ಆದರೆ ಪುಷ್ಪಾ ಸಿನಿಮಾ ಮಾಡಿದ ದಾಖಲೆಗಳನ್ನು KGF 2 ಅಳಿಸಿ ಹಾಕಿದೆ। ಬಾಲಿವುಡ್ನಲ್ಲಿ 100 ಕೋಟಿ ಗಳಿಕೆ ಮಾಡಿತ್ತು ಪುಷ್ಪಾ। ಇದರ 4 ಪಟ್ಟು ಕಲೆಕ್ಷನ್ KGF 2 ನಿಂದ ಆಗಿದೆ। ಈ ಕಾರಣಕ್ಕೆ KGF 2 ಕಲೆಕ್ಷನ್ ಹಿಂದಿಕ್ಕುವ ಸವಾಲು पुष्पा 2 ಗೆ ಇದೆ। ಆದರೆ ಈ ಚಿತ್ರಕ್ಕೆ ಸ್ಪರ್ಧೆ ಒಡ್ಡೋಕೆ ಸಲಾರ್ ರೆಡಿ ಆಗಿದೆ ಎನ್ನುವ ಮಾತು ಕೇಳಿ ಬಂದಿದೆ। ಪುಷ್ಪಾ ತೆರೆಗೆ ಬಂದಿದ್ದು 2021 ಡಿಸೆಂಬರ್ನಲ್ಲಿ। ಈ ಕಾರಣಕ್ಕೆ 2ನೇ ಪಾರ್ಟ್ ಅನ್ನು 2022ರಲ್ಲಿ ತೆರೆಗೆ ತರಲು ಆಲೋಚನೆ ಮಾಡಲಾಗಿತ್ತು। ಆದರೆ ಸ್ಕ್ರಿಪ್ಟ್ನಲ್ಲಿ ನಿರ್ದೇಶಕ ಸುಕುಮಾರ್ ಅವರು ಕೆಲ ಬದಲಾವಣೆ ಮಾಡಿಕೊಂಡಿದ್ದಾರೆ। ಹೀಗಾಗಿ ಚಿತ್ರದ ಕೆಲಸಗಳು ಆರಂಭಗೊಳ್ಳುವುದು ವಿಳಂಬವಾಗಿದೆ। ಈ ಚಿತ್ರದ ಶೂಟಿಂಗ್ ಜುಲೈನಿಂದ ಆರಂಭವಾಗಲಿದೆ। ಈ ಕಾರಣಕ್ಕೆ 2023ರ ಬೇಸಿಗೆಗೆ ಈ ಚಿತ್ರ ತೆರೆಗೆ ಬರುವ ನಿರೀಕ್ಷೆ ಇದೆ। ಪ್ರಶಾಂತ್ ನೀಲ್ ನಿರ್ದೇಶನದ ಸಲಾರ್ ಸಿನಿಮಾ 2021 ಏಪ್ರಿಲ್ 14ರಂದು ತೆರೆಗೆ ಬರಬೇಕಾಗಿತ್ತು। ಈ ಸಂದರ್ಭದಲ್ಲಿ KGF 2 ರಿಲೀಸ್ ಆಯಿತು। ಇನ್ನು ಕೋವಿಡ್ ಕಾರಣದಿಂದ ಸಲಾರ್ ಕೆಲಸಗಳು ವಿಳಂಬ ಆದವು। ಹೀಗಾಗಿ 2023ರ ಏಪ್ರಿಲ್ಗೆ ಈ ಚಿತ್ರವನ್ನು ಬಿಡುಗಡೆ ಮಾಡಲು ಯೋಚನೆ ನಡೆದಿದೆ। ಈ ಮಧ್ಯೆ 2 ಚಿತ್ರಗಳ ನಡುವೆ ಕ್ಲಾಶ್ ಏರ್ಪಡುವ ಸಾಧ್ಯತೆ ಕೂಡ ಇದೆ। 2 ದೊಡ್ಡ ಬಜೆಟ್ ಚಿತ್ರಗಳು ಏಕಕಾಲಕ್ಕೆ ರಿಲೀಸ್ ಆಗದಂತೆ ನೋಡಿಕೊಳ್ಳಲು ನಿರ್ಮಾಪಕರು ಪ್ರಯತ್ನಿಸುತ್ತಾರೆ। ಆದರೆ ಹಬ್ಬದ ಸಮಯವಾದರೆ ಒಟ್ಟೊಟ್ಟಿಗೆ ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆಗ್ತವೆ। 2023ರ ಯುಗಾದಿ ಸಂದರ್ಭದಲ್ಲಿ ಈ 2 ಚಿತ್ರಗಳು ರಿಲೀಸ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ। ಒಂದೊಮ್ಮೆ 15 ದಿನಗಳ ಅಂತರದಲ್ಲಿ ಈ 2 ಚಿತ್ರಗಳು ತೆರೆಕಂಡ್ರೂ ಒಂದು ಚಿತ್ರಕ್ಕೆ ಹೆಚ್ಚು ಲಾಭ ಆಗುತ್ತೆ। RRR ತೆರೆಕಂಡು 20 ದಿನಗಳ ಬಳಿಕ KGF 2 ರಿಲೀಸ್ ಆಯಿತು। ಯಶ್ ಅಬ್ಬರಕ್ಕೆ RRR ಕೊಂಚ ಮಂಕಾಯಿತು। ಹೀಗಾಗಿ ಪುಷ್ಪಾ 2 ಮತ್ತು ಸಲಾರ್ ನಡುವೆ ಕ್ಲಾಶ್ ಕುತೂಹಲ ಮೂಡ್ತಾ ಇದೆ।